ಸವದತ್ತಿ ಬ್ರೇಕಿಂಗ್ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಹದಗೆಟ್ಟ ರಸ್ತೆ ದುರಸ್ತಿಗೆ ಗ್ರಾಮಸ್ಥರ ಆಗ್ರಹ. ಮುಖ್ಯಾಂಶಗಳು. ದಶಕ ಕಳೆದರೂ ಅಭಿವೃದ್ಧಿ ಕಾಣದ ರಸ್ತೆ. ಅಧಿಕಾರಿ ವಿರುದ್ಧ ಗಂಭೀರ ಆರೋಪ. ನಿತ್ಯ ಜೀವನ ನಡೆಸುವುದು ಕಷ್ಟ ಎಂದ ನಿವಾಸಿಗಳು. ಹೌದು, ರಸ್ತೆಯಲ್ಲಿ ನೀರು ನಿಂತ ಪರಿಣಾಮ ಜೀವ ಭಯದಿಂದ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಲ್ಲಿನ ನಿವಾಸಿಗಳು ಗಂಭೀರ ಆರೋಪ ಮಾಡಿದ ಘಟನೆಯೊಂದು ಸವದತ್ತಿ ತಾಲೂಕಿನ ಹಂಚಿನಾಳ ಗ್ರಾಮದಲ್ಲಿ ನಡೆದಿದೆ. ಹೌದು, ಹಂಚಿನಾಳದ 6ನೇ ವಾರ್ಡ್ನಲ್ಲಿರುವ ಜಿಬಿ ಕಾಲೋನಿ ರಸ್ತೆ ದಶಕಗಳಿಂದ ಯಾವುದೇ ಅಭಿವೃದ್ಧಿ ಕಂಡಿಲ್ಲ. ಈ ರಸ್ತೆಯನ್ನು ನಿರ್ಮಿಸಿಕೊಡುವಂತೆ ಸ್ಥಳೀಯ ಪಂಚಾಯಿತಿ ಅಧಿಕಾರಿ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಭಿವೃದ್ಧಿ ವಿಷಯದಲ್ಲಿ ನಮ್ಮನ್ನು ಮರೆತಿದ್ದಾರೆ ಎಂದು ಅಲ್ಲಿನ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ರು. ಮಳೆ ಬಂದರಂತೂ ಮುಗೀತು. ಈ ರಸ್ತೆಯಲ್ಲಿ ಮೊನ್ನಕಾಲು ಉದ್ದ ನೀರು ನಿಂತುಕೊಂಡು ನೋಡುಗರಿಗೆ ಕೆರೆಯಂತೆ ಕಾಣಿಸುತ್ತದೆ. ವಯಸ್ಸಾದವರು, ಕಣ್ಣು ಕಾಣದವರು, ಅಂಗವಿಕಲರು, ಚಿಕ್ಕ ಮಕ್ಕಳು ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಾಗಿದೆ. ಪ್ರಾಣಿಗಳಂತೂ ಈ ರಸ್ತೆಯಲ್ಲಿ ನಡೆಯಲು ಹಿಂದೇಟು ಹಾಕುತ್ತಿದ್ದು ವಾಹನವನ್ನು ಮುಖ್ಯ ರಸ್ತೆಯಲ್ಲಿ ನಿಲ್ಲಿಸಿ ನಡೆದುಕೊಂಡು ಬರುವ ಅನಿರ್ವಾಯತೆ ಎದುರಾಗಿದೆ. ಒಟ್ಟಾರೆಯಾಗಿ ಇಲ್ಲಿನ ರಸ್ತೆಯಿಂದ ತುಂಬಾ ತೊಂದರೆಯಾಗಿದ್ದು ನಿತ್ಯ ಜೀವನ ನಡೆಸಲು ಕಷ್ಟ ಆಗುತ್ತಿದೆ. ಈ ರಸ್ತೆಯನ್ನು ಸರಿ ಮಾಡಿಸುವಂತೆ ಗ್ರಾಮದ ಅಧಿಕಾರಿಗಳನ್ನು ಕೇಳಿಕೊಂಡಾಗಲೆಲ್ಲ ಪಂಚಾಯಿತಿಯಲ್ಲಿ ಹಣವಿಲ್ಲ ಎಂದು ಕುಂಟು ನೆಪ ಹೇಳಿ ಕಳುಹಿಸುತ್ತಿದ್ದಾರೆ ಎಂದು ವಟಾರದ ನಿವಾಸಿಗಳು ಗಂಭೀರವಾಗಿ ಆರೋಪಿಸಿ ನಮ್ಮ ವಾಹಿನಿಯೊಂದಕ್ಕೆ ತಮ್ಮ ಅಳಲನ್ನು ತೋಡಿಕೊಂಡ್ರು. ಈ ಸಮಸ್ಯೆ ಕುರಿತು ಅಲ್ಲಿನ ನಿವಾಸಿಗಳು ಏನು ಹೇಳುತ್ತಾರೆ ನೀವೇ ನೋಡಿ. ವರದಿ ಪ್ರಶಾಂತ. ಹೆಂಗಾರ ಮಾಡ್ರಿ, ಯಾರು ಮಂದಿ ಮಕ್ಕಳು ಊರಿಂದ ಬಂದ್ ನಮಗೆ ಹೊರಗ ರೋಡ್ನಾಗ ನಿಂದ್ರದಾಗೈತಿ, ಮಣ್ಣಿನ ಸಿಗಂಗಿಲ್ಲ ಅವ್ರಿಗೆ, ಆಡಿ ನೀರಾಗ ಹಾಕಿ ಬರ್ಬೇಕು. ಹೆಂಗಾರ ಮಾಡಿ ದಯವಿಟ್ಟು ನಮಗೆ ಮಾಡಿ, ಮಕ್ಕಳ ಮದುವೆ ಲಗ್ನ ಎಲ್ಲ ಅದಾವು, ಜನ ಬರಕ್ಕೆ ದಾರಿ ಇಲ್ಲಿಲ್ಲೇ, ನಮಗೆ ಅಡ್ಡಾಡೋದು ಭಾಳ ಕಷ್ಟ ಆಗೈತಿ. ನೀವು ಹೆಂಗಾರ ಮಾಡಿ ನಮ್ಗೆ ಈ ರೋಡ್ ಸುಧಾರಣೆ ಮಾಡಿಕೊಡ್ರಿ, ಎಲ್ಲ ಒಲ್ಲಿ ಕಾಂಕ್ರೀಟ್ ಮಾಡಿ ಎಲ್ಲ ಒಲ್ಲಿ ಮಾಡಿರಿ. ಆದರೆ ಇದಕ್ಕೆ ಯಾರು ದರ್ಕಾರನೂ ಇಲ್ಲ, ಯಾರು ಇದು ನೋಡಾರೂ ಇಲ್ಲ. ಏನಾಗೈತೆ ಅಂತಂದ್ರೆ ನೀರಿನ ಕೊಡ ಹೊತ್ತೊಂದು ಬಿದ್ದರೂ ಯಾರು ಭಾಳ ನೋಡಾರ ಇಲ್ಲ ಮಣ್ಣ. ನೀರು ತರೋದು ಭಾಳ ಕಷ್ಟ ಆಗೈತೆ ನಮ್ಗೆ. ಹೆಂಗಾರ ಮಾಡಿ ನೀವು ಇದೊಂದು ದಾರಿ ದುರಸ್ತಿ ಮಾಡಿಕೊಡ್ರಿ. ಆರನೇ ವಾರ್ಡ್ನೇ ಯಾರು ನೋಡ್ರಿ, ಲಗುನ ಇದನ್ನ ದಾರಿ ಸೂದ್ ಮಾಡಿಸೋ ವ್ಯವಸ್ಥೆ ಮಾಡ್ರಿ. ಹೆಣ್ಮಕ್ಳದ್ದು ಅಡ್ಡಾಡೋದ್ರ ಪರಿಸ್ಥಿತಿ ಎಲ್ಲ ಗಂಭೀರ ಆಗೈತಿ. ವಯಸ್ಸೋದಾರ ನೀರು ತರೋದು ನಮಗೆ ಎಲ್ಲ ಡೇಂಜರ್ ಆಗೈತಿ ರೀ. ನೀರಿಂದ ಭಾಳ ತ್ರಾಸ ಐತಿ ರೀ ನಮ್ಗೆ ಅಡ್ಡಾಡೋದು ನೀರಿಂದು. ನೋಡಿ ವಿಚಾರ ಮಾಡಿ ಲಗು ಮಾಡಿಸ್ತಾರೆ. ಈಗ 10 ವರ್ಷ ಆಯ್ತು ರೀ ಇದು ಹಿಂಗಿದ್ದು, ಯಾರು ದರ್ಕಾರ ಮಾಡವಲ್ರಿ ಇದನ್ನು. ಇದು ಜಿ ಬಿ ಕಾಲೋನಿ ದಾರಿ ಸಂಬಂಧಪಟ್ಟದ್ದು. ಇದು 7-8 ವರ್ಷ ಆಯಿತು. ಯಾರೊಬ್ಬರು ಕೂಡ ಇಲ್ಲಿ ದಾರಿಗಾಗಿ ಒಬ್ಬರು ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಮೆಂಬರ್ ಆಗಲಿ ಯಾರೂ ಕೂಡ ಸ್ಪಂದಿಸಿಲ್ಲ. ಇದಕ್ಕೆ ನಾವು ಪದೇ ಪದೇ ನೋಟಿಸ್ ಕೊಟ್ಟಿದ್ದಾಯಿತು. ಆದರೆ ಮತ್ತು ಅವರು 2 ಲಕ್ಷದ ಬೋರ್ಡ್ ನೋಟಿಸ್ ಬೋರ್ಡ್ ಹಾಕಿದ್ದು 1.5 ವರ್ಷ ಮೇಲೆ ಆಯಿತು. ಯಾರು ಕೂಡ ಬಂದು ಒಂದು ಗಾಡಿ ಗರ್ಸ್ ಕೂಡ ಇಲ್ಲ ಹಾಕಿಲ್ಲ. ನಾವು ಪದೇ ಪದೇ ಕೇಳಿದ್ರೆ ಅವ್ರು ಅಮೌಂಟ್ ಇಲ್ಲ ಅದನ್ನೆಲ್ಲ ಬೇರೆ ಏನಾರು ತಗಲು ಹೇಳ್ತಾರೆ. ನಾವು ಅದಕ್ಕಾಗಿ ನಾವು ಕೇಳಿ ಕೇಳಿ ರಗಡ ಆಗಿದ್ದಕ್ಕೆ ಅದಕ್ಕೆ ನಾವು ಈ ನ್ಯೂಸ್ ಕೊಡಾಕತ್ತೀವಿ. ಹಂಚಿನ ಗ್ರಾಮದ 6ನೇ ವಾರ್ಡಿನ ಒಂದು ರಸ್ತೆ ದುರಸ್ತಿ ಬಗ್ಗೆ ಮಾತಾಡ್ಬೇಕೇನಂದ್ರೆ ಎಲ್ಲ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಸಿಬ್ಬಂದಿಗಳಾಯ್ತು, ಈ ಅಧಿಕಾರಿಗಳಾಯ್ತು, ಎಲ್ಲರೂ ತಮ್ಮದೇ ಆದಂಥ ಒಂದು ನಿಯಮವನ್ನು ಅಡ್ಡಿ ಈ ಒಂದು ಬಂದ ಕಾಮಗಾರಿ ದುಡ್ಡನ್ನು ತಿಂದು ಕೆಲಸ ಮಾಡಿಸೇವಂತೇಳಿ ಅಲ್ಲಿ ಇಲ್ಲಿ ಹೇಳಿ ಈ ರಸ್ತೆಯನ್ನು ಎಲ್ಲ ಹದಗೆಟ್ಟು ಹೋಗೈತಿ. ಈಗ ಈ ಗ್ರಾಮಸ್ಥರಿಗೆಲ್ಲ ಅಡ್ಡಾಡ್ಲಿಕ್ಕೆ ತೊಂದರೆ ಭಾಳ ಆಗೈತಿ. ಮತ್ತು ವಯಸ್ಸಾದವರು ಅದಾರ, ಕಣ್ಣು ಕಾಣಲು ಮುದುಕರು ಅದಾರ, ಎಲ್ಲ ಇಂಥ ಸಣ್ಣ ಮಕ್ಕಳು ಕಟ್ಕೊಂಡು ಇಂಥ ಒಂದು ಪರಿಸ್ಥಿತಿ ಒಳಗೆ ನಮ್ಗೆ ಇಲ್ಲಿ ಅಡ್ಡಾಡೋಕೆ ಇದೊಂದು ಸ್ವಲ್ಪ ದಾರಿ ಆಟ ಅನುಕೂಲ ಮಾಡಿಕೊಡ್ರಿ. ನಾವೇನು ಯಾವುದೇ ಥರದಿಂದ ಯಾವ ಅಧಿಕಾರಿಗಳಿಗೂ ಬೇದಿಲ್ಲ, ಏನು ಅಂದಿಲ್ಲ, ಮತ್ತು ಮಾಡಕ್ಕತ್ರ ಮಾಡ್ತೇವೆ, ಬಿಲ್ ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಹೇಳುವಷ್ಟು ಹೇಳಿ ಸಾಕಾಗೈತಿ. ಸುಮಾರು 10 ವರ್ಷಗಳಿಂದ ಇದೇ ಬಂದತಿ, ಇದೇ ಪರ್ಯಂತರ ಬಂದತಿ. ಏನಾರು ಹೇಳಕ್ಕೆ ಹೋದ್ರೆ ಅವನು ಭಾಳ ಆಗೈತಿ, ಹಂಗಾಗೈತಿ, ಹಿಂಗಾಗೈತಿ ಮಾತಾಡಿ ಯಾವುದೇ ಒಂದು ವ್ಯಕ್ತಿ ಮಾತಾಡಕ್ಕೆ ಹೋಗಲಿ, ವಾರ್ಡಿಗೆ ಸಂಬಂಧಪಟ್ಟಂಗೆ ಅದನ್ನು ಮನುಷ್ಯನ ಕಾಲು ಹಿಡಿದು ಹಿಂದೆ ಜಗ್ಗಿ ಹೋಗಿತ್ತಾರು, ಏನು ಮಾತಾಡಕ್ಕೆ ಬರಲಂಗೆ ಮಾಡ್ತಾರು. ಹೊಳ್ಳೆ ಅದರ ಪ್ರಕಾರ ನಾವು ಲೀಗಲಿ ಮಾತಾಡಕ್ಕೆ ಹೋದ್ರಂತೂ ಈ ಪಂಚಾಯತಿಯವರು ಸಹ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಸರಿಯಾಗಿ. ಅಲ್ಲಿ ಮೆಂಬರ್ಗೆ ಹೇಳ್ಕೊ, ಅಲ್ಲಿ ಇವ್ಗೆ ಹೇಳು, ಚೇರ್ಮನ್ಗೆ ಹೇಳಂತಾನೆ. ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಂತಕ್ಕಂಥ ಇವು ಪಿ ಡಿ ಅವರು, ಅವರು ಏನು ಇದನ್ನು ಸರಿಯಾಗಿ ಗಮನಕ್ಕೆ ತೊಗೊಂಡಿಲ್ಲ. ಇದ್ರ ಬಗ್ಗೆ ಸರಿಯಾದ ಸೂಕ್ತ ಕ್ರಮ ಕೈಗೊಂಡು ಯಾವುದೇ ಥರದಿಂದ ಎಲ್ಲಿ ಯಾವ ಮೂಲದಿಂದ ಇದಕ್ಕೆ ದುಡ್ಡು ಹಾಕೋಬೇಕು ನೋಡೋ, ಅದನ್ನು ಹಾಕೊಂಡು ಕೆಲಸ ಈ ಕೆಲಸ ಸಂಪೂರ್ಣ ಮಾಡಲಿ, ಅಥವಾ ಈ 15ನೇ ಹಣಕಾಸಿನೊಳಗೆ ಹಾಕೊಂಡಾರ ಮಾಡಲಿ, ಅಥವಾ ಈ ನೇರ್ಗಾ ಇದ್ರೊಳಗೆ ಯೋಜನೆ ಒಳಗಾರ ಹಾಕೊಂಡು ಕೆಲಸ ಮಾಡಲಿ, ಮಾಡಿಕೊಡಲಿ. ಬಟ್ ಜನರಿಗೆ ಎಲ್ಲ ಥರದಿಂದ ಅನುಕೂಲ ಆಗಲಿ. ಈ ಬೀದಿ ದ್ವೀಪದ್ದಾಯ್ತು, ಈ ರಸ್ತೆ ದುರಸ್ತಿ ಬಂತು, ಎಲ್ಲ ಬಂತು. ಟೋಟಲ್ ಆಗಿ ಸಮಗ್ರ ಮುಕ್ತ ಗ್ರಾಮವನ್ನಾಗಿ ಮಾಡಿರಿ ಇದನ್ನು.
ಇದು ಯಾವುದೇ ಒಂದು ಯೋಜನೆ ಒಳಗೆ ಹಾಕೊಂಡು ಇದೊಂದಿಟ್ಟು ರಸ್ತೆ ಸುಧಾರಣೆ ಮಾಡಲಿ ಅಂತೇಳಿ ಎಲ್ಲ ಸಮಸ್ತ ಈ ಅಧಿಕಾರಿ ಬಾಂಧವರಲ್ಲಿ ಅಥವಾ ಈ ಇತರೆ ಇವರು ಅವ್ರ ಕೈ ಕೆಳಗೆ ಸಿಬ್ಬಂದಿಯವರು ಅಲ್ಲಿ ಯಾರಿಗಾದರೂ ನಾವು ನಯ ವಿನಯದಿಂದ ವಿನಂತಿ ಮಾಡ್ಕೋತೇವೆ. ಅದೇ ತರನಾಗಿ ನಾವು ಯಾರಿಗೆ ಏನೂ ಅಂದಿಲ್ಲ, ಹೇಳೂನು ಮಾಡೂನು ಅನ್ಕೊಂತ ಹೋದ್ರೆ ಇದು ಸರಿ ಅನಿಸೋದಿಲ್ಲ. ಇದು ನೀವು ಏನು ಕ್ರಮ ತಗೊಂತೀರಿ ಮಾಡ್ಕೊರಿ, ಇಲ್ಲ ಅಂದ್ರೆ ಇದಕ್ಕೆ ಮಿಕ್ಕಿದ ಕಾಲಕ್ಕೆ ಸಾರ್ವಜನಿಕರ ತಮ್ಮ ನಿರ್ಣಯನ ಕೈಗೊಳ್ತಾರೆ, ಮುಂದಿದ ಎಲ್ಲಿ ಮಟ್ಟ ಹೋಗತ್ತೆ ಹೋಗಲಿ.